ಪ್ರಪಂಚ ಎಷ್ಟೇ ಅಪ್ಡೇಟ್ ಆದರೂ ಮನುಷ್ಯ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಬರೀ ದುಡ್ಡು ಕೊಟ್ಟು ಎಲ್ಲವನ್ನು ಕೊಂಡ್ಕೊಳ್ಳುವೆ ಅನ್ನೋ ಮನುಷ್ಯನಿಗೆ ಜೀವನದಲ್ಲಿ ಎದುರಾಗೋ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳೋಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಸದಾ ಒಂದಲ್ಲ ಒಂದು ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳೋ ಮನುಷ್ಯನಿಗೆ ಕಷ್ಟ ಅಂತ ಬಂದಾಗ ವ್ಯಕ್ತಿ ಯಾವುದೇ ಧರ್ಮದವನು ಆಗಿದ್ದರೂ ಕೂಡ ಮೊದಲು ದೇವರ ಮೊರೆ ಹೋಗೋದು ಸರ್ವೇ ಸಾಮಾನ್ಯ. ಇನ್ನು ನಮ್ಮ ದೇಶನೂ ಕೂಡ ದೇವಾಲಯಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲೇ ಇದೆ. ಇಲ್ಲಿರೋ ಪ್ರತಿಯೊಂದು ದೇವಾಲಯವು ತನ್ನದೇ ಆದಂಥ ಒಂದು ವಿಶೇಷತೆ ಹಾಗೂ ಕೌತುಕಗಳನ್ನು ಒಳಗೊಂಡು ಮನುಷ್ಯನ ಕಲ್ಪನೆಗೂ ಮೀರಿದ ಪವಾಡಗಳನ್ನು ಸೃಷ್ಟಿಸುತ್ತಾನೆ ಬಂದಿವೆ. ಇನ್ನು ಅಂತಹದೇ ಒಂದು ನಮ್ಮ ನಾಡಲ್ಲೇ ಇರುವ ಅಪರೂಪದ ಜಾಗಕ್ಕೆ ನಾನಿವತ್ತು ಬಂದಿದ್ದೀನಿ. ನಾವೆಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಮುಂದೆ ಹರಕೆ ಕಟ್ಕೊಳ್ತೀವಿ. ಅದರಲ್ಲೂ ನಮ್ಮ ಪೂರ್ವಜರು ಹರಕೆಯ ವಿಧಗಳಲ್ಲಿ ನೆಚ್ಚಿಕೊಂಡಿರುವ ಹಲವಾರು ನಂಬಿಕೆಗಳಿವೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೋರಿಕೆಗಳ ಈಡೇರಿಕೆಗಾಗಿ ದೇವಸ್ಥಾನದಲ್ಲಿ ಹಣ, ಚಿನ್ನ, ದವಸ ಧಾನ್ಯ, ಬಟ್ಟೆ, ಸೀರೆ, ಪ್ರಾಣಿ ಬಲಿ ಈ ಥರದ್ದೆಲ್ಲ ಹರಕೆನ ಕೇಳಿರ್ತೀವಿ. ಆದರೆ ಈ ದೇವಸ್ಥಾನದಲ್ಲಿ ನಾವು ಒಂದು ವಿಚಿತ್ರವಾದ ಹರಕೆಯನ್ನು ಸಲ್ಲಿಸೋದನ್ನ ನೋಡ್ಬೋದು. ನಮ್ಮ ರಾಜ್ಯದಲ್ಲೂ ಸುಮಾರು ದೇವಾಲಯಗಳಿವೆ. ಆದರೆ ತನಗೆ ತಾನೇ ಬೀಗ ಹಾಕಿಸಿಕೊಳ್ಳೋ ದೇವರು ಇರುವುದು ಬಲು ವಿಶೇಷ. ಅವುಗಳ ಪೈಕಿ ಈ ಅಪರೂಪದ ದೇವಸ್ಥಾನವು ಎಲ್ಲರ ಗಮನ ಸೆಳೆಯುತ್ತಿದೆ. ಹಾವೇರಿ ಜಿಲ್ಲೆಯ ಹಾನಗಲ್ ಸಮೀಪದಲ್ಲಿರುವ ಈ ಭೂತಪ್ಪ ದೇವಾಲಯದಲ್ಲಿ ಇಂತಹ ವಿಚಿತ್ರ ಆಚರಣೆ ನಾವು ನೋಡಬಹುದು. ಹಲವಾರು ವರ್ಷಗಳಿಂದ ಆಚರಣೆಯಲ್ಲಿರುವ ಈ ಪದ್ಧತಿ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಬರುವ ಭಕ್ತರು ಹರಿಗೆಯ ರೂಪದಲ್ಲಿ ದೇವಸ್ಥಾನದ ಗೋಡೆಗಳಿಗೆ ಬೀಗ ಕಟ್ಟುತ್ತಾರೆ. ಮದುವೆ, ಸಂತಾನ ಭಾಗ್ಯ, ವ್ಯಾಪಾರ, ಶಿಕ್ಷಣ, ಉದ್ಯೋಗ, ಕೌಟುಂಬಿಕ ಕಲಹ, ಆಧ್ಯಾತ್ಮ, ಸಾಧನೆ ಹೀಗೆ ಪ್ರತಿಯೊಂದು ವಿಷಯದ ಬಗ್ಗೆ ಭೂತಪ್ಪನಲ್ಲಿ ನೆನೆದು ಬೀಗ ಕಟ್ಟಿದರೆ ತಮ್ಮ ಕೆಲಸ ಹಾಗೆ ಆಗುತ್ತದೆ ಎನ್ನುವುದು ಇಲ್ಲಿ ಬರುವ ಹಲವಾರು ಭಕ್ತರ ನಂಬಿಕೆಯಾಗಿದೆ. ಈ ಭೂತಪ್ಪನ ದರ್ಶನ ಮಾಡೋಕ್ಕೆ ಮೊದಲಿಗೆ ಬೀಗವನ್ನು ತೆಗೆದುಕೊಂಡು ಹೋಗಬೇಕು. ದೇವಸ್ಥಾನದ ಮುಂದೇನೆ ಈ ಬೀಗಗಳನ್ನು ಮಾರಲಾಗ್ತದೆ. ನಂತರ ನೀವು ತಂದ ಬೀಗನ ಭೂತಪ್ಪನ ಪಾದದಡಿ ಇಟ್ಟು ಪೂಜೆ ಸಲ್ಲಿಸಬೇಕಾಗುತ್ತೆ. ಪೂಜಾರಿಗಳ ಸಲಹೆ ಮೇರೆಗೆ ನಿಮ್ಮ ನಿಮ್ಮ ಇಚ್ಛೆಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ದೇವಾಲಯದ ಯಾವುದಾದ್ರೂ ಜಾಗಕ್ಕೆ ತೆರಳಿ ಈ ಬೀಗನ ಕಟ್ಟಬೇಕಾಗುತ್ತೆ. ನೀವು ಅಂದ್ಕೊಂಡಿರೋ ಕೆಲಸ ಈಡೇರಿದ ಮೇಲೆ ದೇವಸ್ಥಾನಕ್ಕೆ ಬಂದು ಹಾಕಿರೋ ಬೀಗನ ತೆಗೆದು ಭೂತಪ್ಪನ ಹರಕೆಯನ್ನು ಸಲ್ಲಿಸಿ ಹೋಗಬೇಕಾಗುತ್ತೆ. ಹಾನಗಲ್ನ ನಾಕರ ಕ್ರಾಸ್ನಿಂದ ಶಿವಮೊಗ್ಗಕ್ಕೆ ಹೊಂದಿರುವ ಈ ಭೂತಪ್ಪನ ದೇವಸ್ಥಾನ ಸುತ್ತಮುತ್ತಲಿನ ಊರುಗಳಲ್ಲದೆ ನೆರೆಯ ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕೇರಳ ಇನ್ನಿತರ ಭಕ್ತ ಸಮೂಹವೇ ಈ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಭೂತಪ್ಪನಿಗೆ ಬೀಗಳ ಮೇಲೆ ತುಂಬ ಪ್ರೀತಿ ಅನಿಸುತ್ತೆ. ಪರಿಣಾಮ ದೇವಸ್ಥಾನದ ಸುತ್ತಮುತ್ತ ನೀವು ಬೀಗಗಳ ರಾಶಿಯನ್ನೇ ಕಾಣ್ಬೋದು. ಇದು ಈ ಭೂತಪ್ಪನ ಪವಾಡಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ದಿನದಿಂದ ದಿನಕ್ಕೆ ಈ ದೇವಾಲಯ ಪ್ರತಿಯೊಂದು ವರ್ಗದ ಜನರನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಜಾತಿ ಮತ ಭೇದ ಭಾವವನ್ನು ಮರೆತು ಭೂತಪ್ಪನಲ್ಲಿ ಬಂದು ಹರಕೆಯನ್ನು ಸಲ್ಲಿಸುತ್ತಿದ್ದಾರೆ. ಭೂತಪ್ಪನ ಇನ್ನೊಂದು ವಿಶೇಷವೇನೆಂದರೆ ಕಳ್ಳಕಾಕರ ಪುಟಗಳಕ್ಕೆ ಇಲ್ಲಿ ಪರಿಹಾರವಿದೆ. ಕಳ್ಳತನ ಸಂಭವಿಸಿದಾಗ ಭೂತಪ್ಪನಿಗೆ ಹರಕೆ ಹಾಕುತ್ತವೆ ಎಂದರೆ ಸಾಕು, ಕಳ್ಳತನವಾದ ಬೆಲೆ ಬಾಳುವ ವಸ್ತುಗಳು ಮರಳಿ ಸಿಕ್ಕ ಸಾಕಷ್ಟು ಉದಾಹರಣೆಗಳು ಇಲ್ಲಿ ಕಾಣಬಹುದು. ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನ ಹಾಗೂ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಭಕ್ತರ ದಂಡಿ ಹರಿದು ಬರುತ್ತದೆ. ಬರುವ ಭಕ್ತರಿಗೆ ಊಟ, ವಸತಿ, ಸ್ನಾನ, ಶೌಚಾಲಯ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಇದೀಗ ಒದಗಿಸಲಾಗುತ್ತಿದೆ. ಒಟ್ಟಾರೆಯಾಗಿ ಈ ವಿಶೇಷ ಪದ್ಧತಿಯನ್ನು ಭಕ್ತರ ನಂಬಿಕೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಇದೆಲ್ಲ ಮೂಢನಂಬಿಕೆ ಅಂತ ಅನಿಸಿದರೂ ನಮ್ಮ ನಿಮ್ಮೆಲ್ಲರ ಬದುಕಿನಲ್ಲಿ ಇದು ಸರ್ವೇ ಸಾಮಾನ್ಯ. ನೀವು ಕೂಡ ಈ ದೇವಸ್ಥಾನದ ಹತ್ತಿರದಲ್ಲಿ ಇದ್ದರೆ ದೇವಾಲಯಕ್ಕೆ ಬಂದು ಈ ಬೀಗ ಕಟ್ಟುವ ಪದ್ಧತಿಯನ್ನು ನೋಡಿ ಭೂತಪ್ಪನ ದರ್ಶನ ಪಡೆಯಿರಿ. ಹಾಗೆ ಈ ಚಾನಲನ್ನು ಮೊದಲೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಸ್ಥಳದ ಬಗ್ಗೆ ಮಾಹಿತಿ ತಂದು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದ.